ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಪ್ರವೀಣಿಯಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ ಇವತ್ತು ನಾವು ನಿಮ್ಮೊಂದಿಗೆ ಕಂಪ್ಯೂಟರ್ ಅವೇರ್ನೆಸ್ನ ಮತ್ತೊಂದು ವಿಡಿಯೋದೊಂದಿಗೆ ಹಾಜರಾಗಿದ್ದೀವಿ ಆದರೆ ಇವತ್ತು ನಮ್ಮ ವಿಡಿಯೋದಲ್ಲಿ ಒಂದು ವಿಶೇಷತೆ ಕಾದಿದೆ ಏನೇ ವಿಶೇಷ ಬನ್ನಿ ನೋಡೋಣ ಎಂ ಎಸ್ ವರ್ಡ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಅಂದೇ ಕರೆಯಲಾಗುವ ಅತ್ಯಂತ ಪ್ರಭಾವಿಶಾಲಿಯಾಗಿರುವಂತಹ ಈ ಸಾಫ್ಟ್ವೇರ್ನ ಸ್ವಲ್ಪ ಹಿನ್ನೆಲೆ ಮತ್ತು ಒಂದಷ್ಟು ವಿಶ್ಲೇಷಣೆಯನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಈ ಒಂದು ವಿಡಿಯೋಗೆ ಸ್ವಾಗತ ಕೋರ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಿಮ್ಮೊಂದಿಗೆ ಮೈಕ್ರೋಸಾಫ್ಟ್ ಆಫೀಸ್ನ ಒಂದು ಅಂಗವಾದ ಮತ್ತು ಪ್ರತಿಷ್ಠೆಯ ಅಂಗವೂ ಆಗಿರುವಂತಹ ಮೈಕ್ರೋಸಾಫ್ಟ್ ಆಫೀಸ್ ನ ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಇನ್ನೊಂದಷ್ಟು ಹೊಸ ವಿಷಯಗಳನ್ನ ಮತ್ತು ಒಂದಷ್ಟು ಹಳೆ ಇತಿಹಾಸವನ್ನ ತಿಳ್ಕೊತಾ ಹೋಗೋಣ ಬನ್ನಿ ಸಾವಿರದ ಒಂಬೈನೂರ ಎಂಬತ್ ಮೂರು ಅಕ್ಟೋಬರ್ ಇಪ್ಪತ್ತೈದು ಮೂವತ್ತೆಂಟು ವರ್ಷಗಳ ಹಿಂದೆ ಈ ಮೈಕ್ರೋಸಾಫ್ಟ್ ಆಫೀಸ್ ನ ಮೈಕ್ರೋಸಾಫ್ಟ್ ವರ್ಡ್ ರಿಲೀಸ್ ಆಗಿದೆ ಮೂವತ್ತೆಂಟು ವರ್ಷಗಳ ಹಿಂದೆಯೇ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಸಂಚಲನ ಮೂಡಿಸಿದಂತಹ ಸಾಫ್ಟ್ವೇರ್ ಇದಾಗಿತ್ತು ಅದುವರೆಗೂ ಕೇವಲ ಟೈಪ್ ಗಳಲ್ಲೇ ಕಾಲ ಕಳೀತಾ ಇದ್ದಂತಹ ಜನಕ್ಕೆ ಈ ಒಂದು ಸಾವಿರದ ಒಂಬೈನೂರ ಎಂಬತ್ ಮೂರರ ಅಕ್ಟೋಬರ್ ಇಪ್ಪತ್ತೈದರ ಈ ಒಂದು ಆವಿಷ್ಕಾರ ನಿಜಕ್ಕೂ ಸಂಚಲನವನ್ನ ತಂತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರಾರಂಭಿಕ ಹಂತದಲ್ಲಿ ವರ್ಡ್ ಒನ್ ಪಾಯಿಂಟ್ ಜೀರೋ ಅಂತಲೇ ಶುರುವಾದಂತಹ ಈ ಮೈಕ್ರೋಸಾಫ್ಟ್ ವರ್ಡ್ ಮೊದಲ ಸ್ಕ್ರೀನ್ ಹೇಗಿತ್ತು ಹೀಗಿತ್ತು ಮ್ಯಾಕಿಂಟೋಶ್ ಗೋಸ್ಕರ ರೆಡಿ ಮಾಡಿದಂತಹ ಅಂದ್ರೆ ಈಗಿನ ಆಪಲ್ಗೋಸ್ಕರ ರೆಡಿ ಮಾಡಿದಂತಹ ಈ ಒಂದು ಸಾಫ್ಟ್ವೇರ್ ನೀವು ನೋಡಬಹುದು ಈಗ ಅದರ ಒಂದು ಸಣ್ಣ ಚಿತ್ರ ನಿಮ್ಮ ಕಣ್ಣ ಮುಂದಿದೆ ಮತ್ತು ಆಪಲ್ ನ ಸಹ ಫೈಲ್ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಇದು ಅತ್ಯಂತ ದೊಡ್ಡ ಸಂಚಲನವನ್ನ ಉಂಟು ಮಾಡಿರುವಂತಹ ಸಾಫ್ಟ್ವೇರ್ ಅಂತ ನಾನು ಮತ್ತೊಮ್ಮೆ ಹೇಳ್ಬೇಕಾಗಿಲ್ಲ ಹಾಗಾದ್ರೆ ಇವತ್ತು ನಾವು ಯಾವ ವರ್ಷನ್ ನ ಮೈಕ್ರೋಸಾಫ್ಟ್ ಆಫೀಸ್ ನ ನೋಡ್ತಾ ಇದೀವಿ ಮೈಕ್ರೋಸಾಫ್ಟ್ ವರ್ಡ್ ಯಾವ ವರ್ಷನ್ ನಮ್ಮ ಕಣ್ಣು ಮುಂದೆ ಇದೆ ಅನ್ನೋದಿಕ್ಕೆ ಒಂದು ಸಣ್ಣ ಇತಿಹಾಸವನ್ನ ಕೆದಕೊಂಡು ಬಂದ್ರೆ

ಈ ವರ್ಡ್ ನ ಜಾಯಿನ್ ಮಾಡಿದ್ದು ಇವೆರಡೂ ನಾವು ನೆನ್ಪಿಟ್ಕೋಬೇಕಾಗತ್ತೆ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಂಡೋಸ್ ಒನ್ ಪಾಯಿಂಟ್ ಒನ್ ಟೂ ಪಾಯಿಂಟ್ ಜೀರೋ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ರಿಲೀಸ್ ಆಯಿತು ಹಾಗೆ ವಿಶೇಷವಾದದ್ದು ಅಂತಂದ್ರೆ ವರ್ಡ್ ನೈಂಟಿ ಏಟ್ ರಿಲೀಸ್ ಆಗಿದ್ದು ನೈನ್ಟೀನ್ ನೈಂಟಿ ಏಟ್ ಅಲ್ಲಿ ನೈನ್ಟಿ ನೈನ್ ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತೌಸಂಡ್ ತ್ರೀ ಸಿಕ್ಸ್ ಟೆನ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಎರಡೋ ವರ್ಷನ್ ರಿಲೀಸ್ ಆಗುತ್ತೆ ಆಫೀಸ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಒಂದು ಮತ್ತು ವಿಂಡೋಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಒಂದು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ವರ್ಡ್ ಟೂ ತೌಸಂಡ್ ಏ ನೈನ್ಟೀನ್ ರಿಲೀಸ್ ಆಗುತ್ತೆ ಹೀಗೆ ಮೈಕ್ರೋಸಾಫ್ಟ್ ವರ್ಡ್ ತನ್ನದೇ ಆದ ಬದಲಾವಣೆಗಳನ್ನು ಒಳಗೊಂಡು ಸಾಕಷ್ಟು ಮಾರ್ಪಾಡುಗಳು ಮತ್ತು ವೆರಿ ಈಸಿ ಟು ಯೂಸ್ ನ ಹೊಂದಿರುವಂಥದ್ದು ಮತ್ತು ಎಲ್ಲರಿಗೂ ಪ್ರಪಂಚದ ಎಲ್ಲರಿಗೂ ಉಪಯೋಗವಾಗತಕ್ಕ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದಾಗಿದೆ ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನ ನಾವು ಕುತೂಹಲದಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ವಿಂಡೋಸ್ ನಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ನಲ್ಲಿ ಇರುವಂತಹ ಎಷ್ಟೋ ವಿಷಯಗಳಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಪ್ರತಿಮವಾದದ್ದು ಇಲ್ಲಿ ನೀವು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯ ಒಂದು ವಿಂಡೋ ಕಾಣಿಸ್ಕೊಳತ್ತೆ ಇದರಲ್ಲಿ ಯಾವ ಯಾವುದು ಏನೇನನ್ನ ಹೇಳುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಂಡ್ರೆ ನಂತರ ನಾವು ಒಳಗಡೆ ಇರುವಂತಹ ಮೆನು ಅದರಲ್ಲಿ ಇರುವಂತಹ ಟೈಟ್ಲು ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗತ್ತೆ ಮೊಟ್ಟ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಫೈಲ್ ಟ್ಯಾಬ್ ಈ ಫೈಲ್ ಟ್ಯಾಬ್ ಅಲ್ಲಿ ನೀವು ಗಮನಿಸೋದು ಏನಂದ್ರೆ ಫೈಲ್ ಅನ್ನೋದು ಒಂದು ಮತ್ತು ಇದು ಒಂದು ಟ್ಯಾಬ್ ಈ ಟ್ಯಾಬ್ ಅಲ್ಲಿ ಮತ್ತೆ ಬೇರೆ ಬೇರೆ ಮೆನುಗಳು ಬರುತ್ತೆ ಫೈಲಲ್ಲಿ ಸಾಧಾರಣವಾಗಿ ಓಪನ್ ನ್ಯೂ ಓಪನ್ ಸೇವ್ ಆಸ್ ಪ್ರಿಂಟು ಪ್ರಿವ್ಯೂ ಎಕ್ಸಿಟು ಈ ತರ ಆಪ್ಷನ್ಸ್ ಇರುವಂತದ್ದು ವಾಡಿಕೆ ಇದಾದ ನಂತರ ಎರಡನೇದಾಗಿ ನಾವು ಗಮನಿಸಬೇಕಾಗಿರೋದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನಲ್ಲಿ ತತ್ಕ್ಷಣಕ್ಕೆ ನಾವು ಆಕ್ಸೆಸ್ ಮಾಡೋಕ್ಕೆ ಇರುವಂಥದ್ದು ಉದಾಹರಣೆಗೆ ಇಲ್ಲಿ ಸೇವ್ ಕಾಣಿಸ್ತಾ ಇದೆ ಹಾಗೆ ಈ ಒಂದು ಬಟನ್ ನೀವು ಗಮನಿಸಬಹುದು ಇದು ಅಂಡು ಮತ್ತು ಇದು ರೀಡು ಕ್ವಿಕ್ ಆಗಿ ಆಕ್ಸೆಸ್ಗೆ ಸಿಗೋಂಥದ್ದು ಹಾಗೇನೆ ಪ್ರತಿ ಮೆನುಗೂ ಒಂದೊಂದು ರಿಬ್ಬನ್ ಇದೆ ಇಲ್ಲಿ ಕಾಣಿಸುವಂತ ಮೆನುಗಳನ್ನ ನೀವು ನೋಡ್ತಾ ಇದ್ದೀರಾ ಫೈಲ್ ಅನ್ನೋದು ಒಂದು ಮೆನು ಹೋಮ್ ಅನ್ನೋದೊಂದು ಮೆನು ಇನ್ಸರ್ಟ್ ಪೇಜ್ ಲೇಔಟ್ ರೆಫರೆನ್ಸಸ್ ಮೇಲಿಂಗ್ ರಿವ್ಯೂ ವ್ಯೂ ಇನ್ಸ್ ಇವೆಲ್ಲ ಮೆನುಗಳು ಒಂದು ಮೆನುನ ಕ್ಲಿಕ್ ಮಾಡಿದ ತತ್ಕ್ಷಣ ಏನಾಗಿರುತ್ತೆ ಒಂದು ರಿಬ್ಬನ್ ಓಪನ್ ಆಗುತ್ತೆ ಇವೆಲ್ಲ ಇದು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಇದು ಪೂರ್ತಿ ರಿಬ್ಬನ್ ಇದು ಪೂರ್ತಿ ರಿಬ್ಬನ್ ಅಂತ ಕರಿತೀವಿ ಅದನ್ನ ಆ ರಿಬ್ಬನ್ ಅಲ್ಲಿ ಮತ್ತೆ ಸಬ್ ಮೆನುಗಳು ಕಾಣಿಸ್ಕೋತಾ ಇದೆ ಕ್ಲಿಪ್ ಬೋರ್ಡ್ ಇದೆ ಫಾಂಟ್ ಇದೆ ಪ್ಯಾರಾಗ್ರಾಫ್ ಇದೆ ಮತ್ತು ಎಡಿಟಿಂಗ್ ಭಾಗ ಒಂದು ಇದೆ ಇದನ್ನ ನಾವು ರಿಬ್ಬನ್ ಅಂತ ಕರಿತೀವಿ ಇದಾದ ನಂತರ ಟೈಟ್ಲ್ ಬಾರ್ ಅಂತ ಇಲ್ಲಿ ಕಾಣಿಸ್ಕೋತಾ ಇದೆ ಈ ಟೈಟಲ್ ಬಾರ್ ನ ವಿಶೇಷತೆ ಏನು ಅಂದ್ರೆ ಇದು ಡಾಕ್ಯುಮೆಂಟ್ ಒನ್ ಅದೇನಾಗಿದೆ ಡಿಫಾಲ್ಟ್ ಆಗಿ ತಗೊಂಡಿರುವಂಥದ್ದು ಡಾಕ್ಯುಮೆಂಟ್ ಒನ್ ಅಂತ ಅದು ಹೆಸರು ಕೊಟ್ಕೊಂಡಿರುತ್ತೆ ಅದಾದ್ಮೇಲೆ ನೀವು ಕಂಟ್ರೋಲ್ ಎಸ್ ಅಂತ ಹೊಡೆದ್ಮೇಲೆ ಸೇವ್ ಅಂತ ಬಂದಾಗ ಅದಕ್ಕೆ ತಕ್ಕದಾದ ಹೆಸರನ್ನ ನೀವು ಕೊಟ್ಟು ತಕ್ಕದಾದ ಜಾಗದಲ್ಲಿ ಅದನ್ನ ಸ್ಟೋರೇಜ್ ಮಾಡಬಹುದು ಹಾಗಾಗಿ ಇದು ಟೈಟಲ್ ಬಾರ್ ಹಾಗೆನೆ ಇಲ್ಲಿ ರೂಲರ್ ಅನ್ನೋದನ್ನ ನೀವು ನೋಡಬಹುದು ಇದು ರೂಲರ್ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಇದು ರೂಲರ್ ಈ ರೂಲರ್ ಅಲ್ಲಿ ಒಂದು ಎರಡು ಮೂರು ಅಂತ ನೀವು ಪಾಯಿಂಟ್ಸ್ನ ನೋಡ್ತಾ ಇದ್ದೀರ ಅದ್ರ ಪ್ರಕಾರ ನಾವು ಟ್ಯಾಬ್ಗಳನ್ನ ಸೆಟ್ ಮಾಡಿಕೊಂಡು ಡಯಾಗ್ರಾಮ್ ಗಳನ್ನ ಮತ್ತು ಟೇಬಲ್ನ ಇನ್ಸರ್ಟ್ ಮಾಡೋದಕ್ಕೆ ನಮಗೆ ಇದು ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅದರ ಜೊತೆಗೆ ಈ ರಿಬ್ಬನ್ ಒಳಗಡೆ ಇರೋಂಥ ಫಾಂಟ್ ಮತ್ತು ಪ್ಯಾರಾಗ್ರಾಫ್ ಕ್ಲಿಪ್ ಬೋರ್ಡ್ ಈ ರೀತಿಯ ಸಬ್ ಮೆನುಗಳನ್ನು ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಹತ್ರ ಇರುವಂಥದ್ದು ಡೈಲಾಗ್ ಬಾಕ್ಸ್ ಲಾಂಚರ್ ಅಂತ ಸ್ನೇಹಿತರೆ ಪ್ರಶ್ನೆ ಯಾವ ರೀತಿ ಬೇಕಾದರೂ ನಿಮ್ಮನ್ನ ಕೇಳಬಹುದು ವಾಟ್ ಡಸ್ ಎ ಡೈಲಾಗ್ ಬಾಕ್ಸ್ ಲಾಂಚರ್ ಡೂ ಡೈಲಾಗ್ ಬಾಕ್ಸ್ ಲಾಂಚರ್ ಏನ್ ಮಾಡುತ್ತೆ ಇರುವಂತಹ ಮೆನುವನ್ನ ಓಪನ್ ಮಾಡಿ ಅದರಲ್ಲಿ ಆಪ್ಷನ್ಗಳನ್ನ ಕೊಡ್ತಾ ಹೋಗುತ್ತೆ ಹಾಗೆ ರೂಲರ್ ರೂಲರ್ ಯಾವಾಗ್ಲೂ ಡಿಫಾಲ್ಟ್ ಅಲ್ಲಿ ಇರುತ್ತೆ ನಮಗ್ ಬೇಡ ಅಂದ್ರೆ ನಾವು ಆ ರೂಲರ್ನ ಬಿಡಬಹುದು ಬೇಕಾಗಿಲ್ಲ ಅಂದ್ರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು ಹಾಗೇನೆ ಇದು ವಿ ಮೈಕ್ರೋಸಾಫ್ಟ್ ವಿಂಡೋನ ಮೇಲ್ಭಾಗ ಆದರೆ ಅದರ ಕೆಳಭಾಗವನ್ನು ನಾವು ಈ ರೀತಿಯಾಗಿ ನೋಡಬಹುದು ಅದರ ಕೆಳಭಾಗದಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅಡಕವಾಗಿರುತ್ತೆ ಒಂದು ಸ್ಟೇಟಸ್ ಬಾರ್ ಇಲ್ಲಿರುವಂಥದ್ದು ಇದು ಸ್ಟೇಟಸ್ ಬಾರ್ ಕಂಪ್ಲೀಟ್ ಇವೆಲ್ಲವೂ ಸ್ಟೇಟಸ್ ಬಾರ್ ನಾವು ಯಾವ ಭಾಷೆಯಲ್ಲಿ ಬರಿತಾ ಇದ್ದೀವಿ ಮತ್ತು ಎಷ್ಟು ಪೇಜ್ಗಳು ಈಗಾಗಲೇ ಆಗಿದೆ ಮತ್ತು ಎಷ್ಟು ಪೇಜ್ಗಳು ಟೋಟಲ್ ಆಗಿದೆ ಅದರಲ್ಲಿ ಎಷ್ಟನೇ ಪೇಜಲ್ಲಿ ಕರೆಂಟ್ಲಿ ಕರ್ಜರಿ ಇದೆ ವರ್ಕ್ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಎಷ್ಟು ವರ್ಡ್ಸ್ ಆಗಿದೆ ಅದ್ರ ಜೊತೆಗೆ ಯಾವ ಭಾಷೆಯನ್ನು ನಾವು ಬಳಸ್ಕೊತಾ ಇದೀವಿ ಯು ಕೆ ಇಂಗ್ಲಿಷ್ ಇದೆ ಯು ಎಸ್ ಇಂಗ್ಲಿಷ್ ಇದೆ ಚೈನೀಸ್ ಇದೆ ಅವೆಲ್ಲ ಇದೆ ಅದರ ಜೊತೆಗೆ ಒಂದು ಡಾಕ್ಯುಮೆಂಟ್ ಏರಿಯಾ ಅಂತ ಏನಿದೆ ಇದು ಡಾಕ್ಯುಮೆಂಟ್ ಏರಿಯಾ ಇದು ಡಾಕ್ಯುಮೆಂಟ್ ಏರಿಯಾ ಇಲ್ಲಿ ನಾವು ಆಕ್ಚುಯಲ್ ಆಗಿ ನಮ್ಗೆ ಏನ್ ಬೇಕೋ ಅದನ್ನ ಟೈಪ್ ಮಾಡಿ ಅದನ್ನ ಫಾರ್ಮ್ಯಾಟ್ ಮಾಡುವಂತ ಏರಿಯಾ ಅದರ ಜೊತೆಗೆ ವ್ಯೂ ಬಟನ್ಸ್ ಅಂತ ಇರುತ್ತೆ ನೀವು ಇಲ್ಲಿ ಗಮನಿಸಬಹುದು ಇದು ವ್ಯೂ ಬಟನ್ಸು ಮತ್ತು ಇಲ್ಲಿ ಝೂಮ್ ಕಂಟ್ರೋಲ್ ಇದೆ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಝೂಮ್ ಮಾಡ್ಕೋಬಹುದು ಸಾಧಾರಣವಾಗಿ ನೂರು ನೂರ್ ಇಪ್ಪತ್ತರಲ್ಲಿ ಡಿಫಾಲ್ಟ್ ಕೂತಿರುತ್ತೆ ನೀವು ಈ ಈ ಬಟನ್ನ ಚೇಂಜ್ ಮಾಡೋದ್ರ ಮೂಲಕ ನಾವು ವ್ಯೂ ಝೂಮ್ ಕಂಟ್ರೋಲ್ನ ಮಾಡಬಹುದಾಗಿದೆ ಇದಿಷ್ಟು ವರ್ಕಿಂಗ್ ಏರಿಯಾ ಈಗ ಆಕ್ಚುಯಲ್ ಆಗಿ ನಾವು ಒಂದು ಮೆನುವಿನಲ್ಲಿ ಇರುವಂತಹ ಒಂದು ರಿಬ್ಬನ್ ಓಪನ್ ಆದರೆ ಅದರಲ್ಲಿ ಇರುವಂತಹ ಸಬ್ ಮೆನುಗಳು ಮತ್ತು ಟೂಲ್ಗಳು ಏನೇನಿವೆ ಅದರಲ್ಲಿ ವರ್ಕ್ ಮಾಡೋದು ಹೇಗೆ ಒಂದೊಂದು ಟೂಲು ಒಂದೊಂದು ಎಫೆಕ್ಟಿವ್ನೆಸ್ ನ ಹೇಗ್ ತೋರಿಸುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸಾಧಾರಣವಾಗಿ ಈಗ ನಾನು ಉಪಯೋಗಿಸ್ತಾ ಇರುವಂತ ಒಂದು ಮೈಕ್ರೋಸಾಫ್ಟ್ ವರ್ಡ್ಗೆ ಎಂಟು ಮೆನುಗಳು ಇರುವಂತದ್ದು ಕೆಲವೊಮ್ಮೆ ಇದು ಬೇರೆ ಬೇರೆ ವರ್ಷನ್ಗೆ ಮತ್ತು ನಿಮ್ಮ ಕಂಪ್ಯೂಟರ್ಗಳಲ್ಲಿ ಏನೇನೆಲ್ಲ ಇದೆ ಅನ್ನೋದ್ರ ಮೇಲೆ ಮತ್ತೆ ಬದಲಾಗತ್ತೆ ಉದಾಹರಣೆಗೆ ನೀವೇನಾದ್ರೂ ಮ್ಯಾತ್ ಟೈಪ್ ಏನಾದರೂ ಹಾಕೊಂಡಿದ್ರೆ ಈಕ್ವೇಶನ್ ಎಡಿಟರ್ ಹಾಕೊಂಡಿದ್ರೆ ಆ ಈಕ್ವೇಶನ್ ಎಡಿಟರ್ ಸಹ ಆ ಮೆನುಗೆ ಬಂದು ಕೂತ್ಕೊಳ್ಳತ್ತೆ ಹಳೆ ವರ್ಷನೆಗಳಾದ್ರೆ ಮೆನು ಐಟಮ್ಗಳು ಜಾಸ್ತಿ ಇರುತ್ತೆ ನಾನು ಉಪಯೋಗಿಸ್ತಾ ಇರುವಂತಹ ಒಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಇಷ್ಟು ಮೆನುಗಳು ಕಾಣಿಸ್ಕೊಂಡ್ರು ಯಾವ್ಯಾವುದು ಒಂದು ಫೈಲ್ ಎರಡು ಹೋಮ್ ಮೂರು ಇನ್ಸರ್ಟ್ ನಾಲ್ಕು ಪೇಜ್ ಲೇಔಟ್ ಐದು ರೆಫರೆನ್ಸಸ್ ಆರು ಮೇಲಿಂಗ್ ಏಳು ರಿವ್ಯೂ ಮತ್ತು ಎಂಟು ವ್ಯೂ ಹಾಗಾಗಿ ಒಟ್ಟು ಎಂಟು ಮೆನುಗಳನ್ನ ನಾನು ನನ್ನ ಮೊಬೈಲ್ ನಾನು ನನ್ನ ಕಂಪ್ಯೂಟರ್ ವಿಂಡೋಸ್ ವರ್ಷನ್ಗೆ ಸಪೋರ್ಟ್ ಮಾಡುವಂತಹ ಆಫೀಸ್ ನಲ್ಲಿರುವಂತಹ ಟೂ ತೌಸಂಡ್ ಟೆನ್ ಆಫೀಸ್ ನಲ್ಲಿ ಇರುವಂತಹ ವರ್ಡ್ ನ ಮೆನು ಇದಾಗಿದೆ ನೀವು ಆಫೀಸ್ ತ್ರೀ ಸಿಕ್ಸ್ಟಿ ಫೈವ್ ಹಾಕೊಳ್ತಿರೋ ಅಥವಾ ಆಫೀಸ್ ಟ್ವೆಂಟಿ ಸಿಕ್ಸ್ಟೀನ್ ಹಾಕೋತಿರೋ ಅದ್ರ ಮೇಲೆ ಮೆನುಗಳು ಡಿಸೈಡ್ ಆಗತ್ತೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಮೆನುಗಳನ್ನ ನೋಡ್ತಾ ಹೋಗೋಣ ಅದರಲ್ಲಿರುವಂತಹ ಟೂಲ್ ಗಳನ್ನ ನೋಡೋಣ ಅದು ಏನ್ ಕೆಲಸ ಮಾಡುತ್ತೆ ಯಾಕಾಗಿ ಆ ಟೂಲ್ಗಳನ್ನ ಇಡಲಾಗಿದೆ ಇಷ್ಟೊಂದೆಲ್ಲ ಅನುಕೂಲ ಮಾಡಿಕೊಟ್ಟು ನಡೀತಾ ಇರುವಂತಹ ಈ ಮೈಕ್ರೋಸಾಫ್ಟ್ ವರ್ಡ್ ತನ್ನ ಗರ್ಭದಲ್ಲಿ ಏನೇನೆಲ್ಲ ಅಡಗಿಸ್ಕೊಂಡಿದೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ನೀವು ಓಪನ್ ಮಾಡಿದ ತಕ್ಷಣ ಇಷ್ಟು ದೊಡ್ಡ ಸ್ಕ್ರೀನ್ ಕಾಣಿಸ್ಕೊಳತ್ತೆ ಪ್ರಪ್ರಥಮವಾಗಿ ಇದನ್ನ ನೋಡಿದವ್ರಿಗೆ ಪ್ರಪ್ರಥಮವಾಗಿ ಇದನ್ನ ನೋಡಿದವ್ರಿಗೆ ಒಂದು ನಿಮಿಷ ಗಾಬರಿ ಆಗ್ಬಿಡುತ್ತೆ ಏನೇನೆಲ್ಲ ಇದೆ ಇದರಲ್ಲಿ ಹೆಂಗೆ ಕಲ್ತ್ಕೊಳ್ಳೋದು ಏನ್ ಮಾಡೋದು ಅಂತ ಆದ್ರೆ ನಿಧಾನವಾಗಿ ಇದನ್ನ ನೋಡ್ತಾ ಹೋದ್ರೆ ನಾವು ಒಂದೊಂದೇ ಮೆನುವನ್ನ ಅರ್ಥ ಮಾಡ್ಕೊಂಡು ಹೋಗ್ಬಹುದು ಮೊದಲನೇದಾಗಿ ಈ ಒಂದು ಹೋಮ್ ಅನ್ನುವಂತಹ ಮೆನುನಲ್ಲಿ ನಲ್ಲಿ ಕಂಡು ಬರುವಂತಹ ಟ್ಯಾಬ್ಗಳು ಯಾವ್ಯಾವುದು ಅಂತ ನೋಡೋಣ ಮೊದಲನೇದು ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಕಾಣಿಸ್ತಾ ಇದೆ ಇದು ಮೊದಲನೆಯ ಒಂದು ಟ್ಯಾಬ್ ಕ್ಲಿಪ್ ಬೋರ್ಡ್ ಅಲ್ಲಿ ಏನೇನೆಲ್ಲ ಇರುತ್ತೆ ಕ್ಲಿಪ್ ಬೋರ್ಡ್ ಅನ್ನೋದು ನಾವು ನಮ್ಮ ಏನಾದ್ರೂ ಒಂದು ಬರ್ಕೊಳಕ್ಕೆ ಇಟ್ಕೊಳ್ಳುವಂತಹ ಒಂದು ಕಾರ್ಡ್ ಬೋರ್ಡ್ ತರ ನೀವು ಅರ್ಥ ಮಾಡ್ಕೋಬಹುದು ಏನಾದ್ರೂ ಬರ್ಕೊಂಡು ಇಟ್ಕೋಬೇಕು ಅಂದ್ರೆ ಅಲ್ಲಿ ಬರ್ದಿಟ್ಕೊಂಡಿರ್ತೀವಿ ಹಾಗೇನೆ ಕಂಪ್ಯೂಟರ್ ಸಹ ಅಷ್ಟೇ ನಾವೇನಾದ್ರೂ ಕಾಪಿ ಮಾಡಿದ್ರೆ ಅದನ್ನ ಕ್ಲಿಪ್ ಬೋರ್ಡ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ ಹಾಗಾಗಿ ಅಲ್ಲಿ ಪೇಸ್ಟ್ ಅನ್ನೋ ಆಪ್ಷನ್ ಕಣ್ಮುಂದೆ ಕಾಣುವಂಥದ್ದು ಮತ್ತು ಫಾರ್ಮ್ಯಾಟ್ ಪೇಂಟರ್ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ ಇದು ಮೊದಲನೆಯ ಒಂದು ಟ್ಯಾಬ್ ಎರಡನೇ ಟ್ಯಾಬ್ ಫಾಂಟ್ ಟ್ಯಾಬ್ ಈ ಫಾಂಟ್ ಟ್ಯಾಬ್ ಅಲ್ಲಿ ಏನೇನೆಲ್ಲ ಟೂಲ್ಸ್ ಇದೆ ಅದನ್ನೆಲ್ಲ ಹೇಗೆ ವರ್ಕ್ ಮಾಡೋದು ಅನ್ನೋದನ್ನ ನಾವು ಮುಂದೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಮುಂದಿನದ್ದು ಪ್ಯಾರಾಗ್ರಾಫ್ ಈ ಪ್ಯಾರಾಗ್ರಾಫ್ ಒಂದು ಪ್ಯಾರಾಗ್ರಾಫ್ನ ಟೈಪ್ ಮಾಡಿದ್ಮೇಲೆ ಅದನ್ನ ಹೇಗೆ ಸೆಟ್ ಮಾಡೋದು ಲೆಫ್ಟ್ ಅ ಲೈನ್ ಮಾಡೋದ ರೈಟ್ ಅಥವಾ ಅದಕ್ಕೆ ಬುಲೆಟ್ಸ್ ಕೊಡಬೇಕಾ ನಂಬರಿಂಗ್ ಕೊಡಬೇಕಾ ಬುಲೆಟ್ಸ್ ಕೊಟ್ರೆ ಯಾವ ಡಿಸೈನ್ ಕೊಡ್ಬೇಕು ನನಗೆ ನನ್ನದೇ ಆದಂತಹ ಒಂದು ಇಮೇಜ್ ನ ಬುಲೆಟ್ ಆಗಿ ಕೊಡ್ಬೇಕು ಅಂತಿದೆ ಆ ತರ ಕೊಡಬಹುದಾ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರವನ್ನ ಕೊಡ್ತಾ ಹೋಗೋಣ ಮುಂದಿನ ಭಾಗದಲ್ಲಿ ಸ್ಟೈಲ್ ಅಂತ ಒಂದಿದೆ ಅದರಲ್ಲಿ ಒಟ್ಟಿಗೆ ಒಂದು ಐದಾರು ಲೈನ್ ಕೊಟ್ಬಿಟ್ಟು ಮೊದಲನೇ ಪ್ಯಾರಾಗ್ರಾಫ್ ಎರಡನೇ ಪ್ಯಾರಾಗ್ರಾಫ್ ಅಂತ ಕೊಟ್ಟು ಒಟ್ಟಿಗೆ ಲೈನ್ ಸೆಲೆಕ್ಟ್ ಮಾಡಿದ್ರೆ ಇದು ಪ್ರೀ ಡಿಫೈನ್ಡ್ ಸ್ಟೈಲ್ನ ನೀವು ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ಗಳಿಗೆ ಆಟೋಮೆಟಿಕ್ ಆಗಿ ಅಪ್ಲೈ ಮಾಡ್ಕೊಳತ್ತೆ ಹಾಗೆ ಮುಂದಿಂದು ಎಡಿಟಿಂಗ್ ನಿಮ್ಗೆ ಹೊಸ ಪದಗಳೇನಾದ್ರೂ ಬೇಕು ಅಂದ್ರೆ ಹಳೆಯ ಪದಗಳನ್ನು ಅಳಿಸೋದಿಕ್ಕೆ ಈಗಾಗಲೇ ಇರುವಂತಹ ಪದಗಳನ್ನ ರಿಪ್ಲೇಸ್ ಮಾಡೋದಿಕ್ಕೆ ಮತ್ತು ಹುಡುಕೋದಿಕ್ಕೆ ಯಾವ್ದಾರ ಪದ ಹುಡುಕಿ ಅದನ್ನ ತಿದ್ದಬೇಕು ಅಂತಿದ್ರೆ ಅಂತಹ ಪದಗಳನ್ನೆಲ್ಲ ಹುಡುಕೋದಿಕ್ಕೆ ಫೈಂಡ್ ರಿಪ್ಲೇಸ್ ಈ ರೀತಿಯ ಎಡಿಟಿಂಗ್ ಮಾಡೋದಿಕ್ಕೆ ಈ ಒಂದು ಟ್ಯಾಬ್ ಇರುವಂಥದ್ದು ಒಮ್ಮೆ ಜ್ಞಾಪಿಸ್ಕೊಳ್ಳಿ ಈ ಎಲ್ಲ ಟ್ಯಾಬ್ ನಮ್ಗೆ ಯಾವ ರಿಬ್ಬನ್ ಅಲ್ಲಿ ಕಾಣಿಸ್ತಾ ಇದೆ ಹೋಮ್ ಅನ್ನೋ ಮೆನು ಒಳಗೆ ಇರುವಂತಹ ರಿಬ್ಬನ್ ಅಲ್ಲಿ ಈ ಎಲ್ಲ ಟ್ಯಾಬ್ಗಳು ನಮಗೆ ಕಾಣಿಸ್ತಾ ಇರೋದು ಪ್ರತಿ ಟ್ಯಾಬ್ಲು ಅದರದ್ದೇ ಆದಂತಹ ಒಂದಷ್ಟು ಟೂಲ್ಸ್ ಕುತ್ಕೊಂಡಿದೆ ಈಗ ಮುಂದೆ ನಾವು ಒಂದೊಂದೇ ಅಲ್ಲಿ ಇರುವಂತಹ ಟೂಲ್ಸ್ ಬಗ್ಗೆ ಪರಿಚಯ ಮಾಡ್ಕೋತಾ ಹೋಗೋಣ ಇದು ಫಾಂಟ್ ನ ಒಂದು ಟ್ಯಾಬ್ ಇಲ್ಲಿರುವಂತಹ ಟೂಲ್ಸ್ ನ ಸ್ವಲ್ಪ ಕುಲಂಕಷವಾಗಿ ಗಮನಿಸಿ ಮೊದಲನೇದು ಬಿ ಅಂತ ಇರುವಂತದ್ದು ಏನ್ ಕೆಲಸ ಮಾಡುತ್ತೆ ಬೋಲ್ಡ್ ಅಂದ್ರೆ ನಾವು ಬರೆದಿರುವಂತಹ ಟೆಕ್ಸ್ಟ್ ನ ಸ್ವಲ್ಪ ದಪ್ಪವಾಗಿ ಕಾಣೋ ಹಾಗೆ ಮಾಡುತ್ತೆ ಉದಾಹರಣೆಗೆ ಮೇಲ್ಗಡೆ ಇರುವಂತಹ ಲೈನು ಇದು ಆರ್ಡಿನರಿ ಲೈನು ಇದು ಬೋಲ್ಡ್ ಲೈನು ದಿಸ್ ಈಸ್ ಹೌ ಬೋಲ್ಡ್ ಲುಕ್ಸ್ ಲೈಕ್ ಅಂತ ಎರಡನೇ ಲೈನ್ ಏನ್ ಕೊಟ್ಟಿದ್ದೀನಿ ಅದು ಬೋಲ್ಡ್ ಆಗಿರುವಂಥದ್ದು ಎಷ್ಟೋ ವೇಳೆ ನಾವು ನಮ್ಮ ಟೆಕ್ಸ್ಟ್ ನ ಟೈಪ್ ಮಾಡುವಾಗ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಇದನ್ನ ನಾವು ಬಳಸ್ತೀವಿ ಎರಡನೇದು ಇಟ್ಯಾಲಿಕ್ ಐ ಅಂದ್ರೆ ಇಟ್ಯಾಲಿಕ್ ಮತ್ತು ಸ್ವಲ್ಪ ಬಲಗಡೆಗೆ ವಾಲಿರುವಂತಹ ಅಕ್ಷರಗಳು ಸ್ಟೈಲಿಶ್ ಆಗಿ ಬಡಿಯೋದಿಕ್ಕೆ ನಾವು ಬಳಸುವಂತಹ ಅಕ್ಷರಗಳು ಮೂರನೇದಾಗಿ ಅಂಡರ್ಲೈನ್ ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರೋ ಅಂತಹ ಪದಗಳನ್ನು ನಾವು ಅಂಡರ್ಲೈನ್ ಮಾಡೋ ಹಾಗಿದ್ರೆ ಎಷ್ಟು ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡಬೇಕು ಅಂಡರ್ಲೈನ್ ಮಾಡಬೇಕು ಹಾಗೆ ಬೋಲ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಇರುವಂತಹ ಶಾರ್ಟ್ಕಟ್ ಕಿ ಕಂಟ್ರೋಲ್ ಬಿ ಇಟಾಲಿಕ್ ಮಾಡೋದಕ್ಕೆ ನಮ್ಮ ಹತ್ರ ಇರುವಂತಹ ಶಾರ್ಟ್ ಕಟ್ ಕಿ ಕಂಟ್ರೋಲ್ ಐ ಮತ್ತು ಅಂಡರ್ಲೈನ್ ಮಾಡೋದಕ್ಕೆ ನಮ್ಮ ಹತ್ರ ಇರುವಂತಹ ಶಾರ್ಟ್ ಕಟ್ ಕಿ ಕಂಟ್ರೋಲ್ ಯು ಅಂಡರ್ಲೈನ್ ಅಂದ್ರೆ ಈ ರೀತಿಯಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಇದನ್ನ ನೀವು ಹಲವಾರು ರೀತಿಯಲ್ಲಿ ಸಾಧಿಸ್ಕೋಬಹುದು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀರಾ ಕಂಟ್ರೋಲ್ ಯು ಅಂತೀರಾ ಅದು ಅಂಡರ್ಲೈನ್ ಆಗುತ್ತೆ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀರಾ ಯು ಈ ಬಟನ್ ಮೇಲೆ ಪ್ರೆಸ್ ಮಾಡ್ತೀರಾ ಆಗ್ಲೋದ ಅಂಡರ್ಲೈನ್ ಆಗುತ್ತೆ ಸೆಲೆಕ್ಟ್ ಮಾಡ್ತೀರಾ ರೈಟ್ ಕ್ಲಿಕ್ ಮಾಡ್ತೀರಾ ಫಾರ್ಮ್ಯಾಟ್ ಹೋಗ್ತೀರಾ ಫಾಂಟ್ಗೆ ಹೋಗ್ತೀರಾ ಇರುತ್ತೆ ಅಲ್ಲೂ ಅಂಡರ್ಲೈನ್ ಮಾಡಬಹುದು ಸೊ ಒಂದೇ ಒಂದು ಕೆಲಸ ಮಾಡೋದಿಕ್ಕೆ ನಮಗೆ ಹಲವಾರು ಮಾರ್ಗಗಳನ್ನ ಈ ಎಂ ಎಸ್ ವರ್ಡ್ ಸೃಷ್ಟಿ ಮಾಡಿ ಕೊಟ್ಟಿದೆ ಬನ್ನಿ ಮುಂದುವರಿಯೋಣ ಎ ಬಿ ಸ್ಟ್ರೈಕ್ ಥ್ರೂ ಅಂತ ಇದಕ್ಕೆ ಹೆಸರು ಸ್ಟ್ರೈಕ್ ಥ್ರೂ ಕೆಲವೊಮ್ಮೆ ನಮಗೆ ಈ ಪದ ಸರಿ ಇಲ್ಲ ಅಂತ ಗೊತ್ತಾಗಿ ಪಕ್ಕದಲ್ಲಿ ಪದಗಳನ್ನ ಬರೆಯುವಾಗ ಅಂಥದ್ದು ಒಂದು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಂದೇ ದಿನದಲ್ಲಿ ತಯಾರಾದದ್ದಲ್ಲ ನೀವು ಗಮನಿಸಿದ್ರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದನ್ನ ವಿಂಡೋಸ್ಗೆ ಅಳವಡಿಸಲಾಯಿತು ಒನ್ ಪಾಯಿಂಟ್ ಝೀರೋ ಇಂದ ಸ್ಟಾರ್ಟ್ ಆದದ್ದು ಒನ್ ಪಾಯಿಂಟ್ ಒನ್ ಸಿಕ್ಸ್ ಅಂತ ಬಂದು ವಿಂಡೋಸ್ ನೈನ್ಟೀನ್ ವರ್ಗೂ ಬಂದ್ಬಿಟ್ಟಿದೆ ಇವತ್ತು ಹಾಗಾಗಿ ಪ್ರತಿ ಬಾರಿನೂ ಅದು ಅಪ್ಡೇಟ್ ಆದಾಗ ಹೊಸ ಹೊಸ ಆಲೋಚನೆಗಳನ್ನ ಅದು ಒಳಗೊಂಡೇ ಮೇಲ್ ಬಂದಿರುವಂಥದ್ದು ಬನ್ನಿ ನಮ್ಮ ಮುಂದಿನ ಭಾಗಕ್ಕೆ ಹೋಗೋಣ ಇಲ್ಲಿ ಎಕ್ಸ್ ಕೆಳಗಡೆ ಇರುವಂತಹ ಎರಡು ಅದನ್ನ ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು ಕೆಮಿಸ್ಟ್ರಿ ಫಾರ್ಮುಲಾಗಳನ್ನ ಬರೆಯುವಾಗ ನಮಗೆ ಈ ಸಬ್ಸ್ಕ್ರಿಪ್ಟ್ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಹೆಚ್ ಟು ಓ ಬರೆಯುವಾಗ ಟೂನ ನ ಹೆಚ್ ಮತ್ತು ಓ ಲೆವೆಲ್ಗಿಂತ ಕೆಳಗಡೆ ಬರಿಬೇಕಾಗಿದೆ ಎ ಟ್ವೆಲ್ವ್ ಅಂತ ಬರೆಯುವಾಗ ಆ ನ ಎ ಕೆಳಗಡೆಗೆ ಬರಿಬೇಕಾಗಿದೆ ಎ ಜೊತೆಗೆ ಬರೆಯೋದಲ್ಲ ಹಾಗೆ ಒನ್ ಜೀರೋ ಒನ್ ಜೀರೋ ಒಂದು ಬೈನರಿ ನಂಬರ್ನ ತಗೊಂಡಿದ್ದೀನಿ ಅದನ್ನೇನ್ ಮಾಡ್ತಾ ಇದ್ದೀನಿ ಎರಡು ಅಂತ ಬರೆಯುವಾಗ್ಲೂ ನಾನು ಅದನ್ನ ಕೆಳಗಡೆಗೆ ಬರಿಬೇಕಾಗಿದೆ ಹಾಗಾಗಿ ಇದು ಸಬ್ಸ್ಕ್ರಿಪ್ಟ್ ಕಂಟ್ರೋಲ್ ಈಕ್ವಲ್ಸ್ ಅನ್ನ ಶಾರ್ಟ್ ಇದಕ್ಕೆ ಮುಂದಿನ ಭಾಗ ನೋಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಅದೇ ಎರಡನ್ನ ಮೇಲ್ಗಡೆಗೆ ಬರೆದ್ರೆ ಹೇಗಿರುತ್ತೆ ನಾವು ಇದನ್ನ ಸೂಪರ್ಸ್ಕ್ರಿಪ್ಟ್ ಅಂತ ಕರಿತೀವಿ ಸೂಪರ್ಸ್ಕ್ರಿಪ್ಟ್ ನಮ್ಗೆ ಎಲ್ಲೆಲ್ಲಿ ಬಳಕೆ ಆಗತ್ತೆ ಎ ಸ್ಕ್ವೇರ್ ಬರೆಯುವಾಗ ಹೆಚ್ ಇ ಟು ದ ಪವರ್ ಫೋರ್ ಅಂದ್ರೆ ಹೀಲಿಯಂನ ಅಟಾಮಿಕ್ ಮಾಸ್ ಬರೀತಾ ಇರೋದದು ಒಂದು ಸಂಖ್ಯೆಯ ಇನ್ನೊಂದು ಸಂಖ್ಯೆಯ ಗಾತವನ್ನ ಸೂಚಿಸುವಾಗ ಟೆನ್ ಟು ದ ಪವರ್ ಹಂಡ್ರೆಡ್ ಬರೆಯುವಾಗ ನಮಗೆ ಈ ಸೂಪರ್ ಸ್ಕ್ರಿಪ್ಟ್ ಬಳಕೆಗೆ ಬರುತ್ತೆ ಕಂಟ್ರೋಲ್ ಶಿಫ್ಟ್ ಈಕ್ವಲ್ಸ್ ಹೊಡೆದ್ರೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅದು ಸೂಪರ್ ಸ್ಕ್ರಿಪ್ಟ್ ಆಗಿ ಕಾಣಿಸ್ಕೊಳ್ಳತ್ತೆ ಇವೆಲ್ಲವೂ ಓವರ್ ದಿ ಟೈಮ್ ಡೆವಲಪ್ ಆಗಿರುವಂತಹ ಐಡಿಯಾಗಳು ನಾವು ಬರೆಯೋವಾಗ ಏನೇನೆಲ್ಲ ಬರಿತೀವಿ ಅದನ್ನ ಹೇಗೆ ಆ ಸಾಫ್ಟ್ವೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಪ್ರತಿ ಸಾರಿ ಅವರು ಅನುಭವಗಳನ್ನ ಧಾರೆ ಎರೆದು ನಮಗೆ ಇವತ್ತು ಔಟ್ಪುಟ್ ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಮೂಲಕ ಕಾಣಿಸ್ಕೊಳ್ತಾ ಇದೆ ಇವತ್ತಂತೂ ನಾವು ನೇರವಾಗಿ ಏನು ಬೇಕೋ ಅದನ್ನೆಲ್ಲ ಬರೆದು ಯಾವ ಬಣ್ಣದಲ್ಲಿ ಬೇಕೋ ಅದರಲ್ಲೇ ಬರೆಯುವಂಥ ಪೆನ್ ಟ್ಯಾಬ್ಲೆಟ್ಗಳು ಸಹ ನಮಗೆ ಸಿಗ್ತಾ ಇದೆ ಮುಂದಿನ ಭಾಗ ನೋಡೋಣ ಇದು ತುಂಬ ಅತ್ಯಂತ ಮುಖ್ಯವಾದದ್ದು ಫಾಂಟ್ ಫಾಂಟ್ ನೇಮ್ ಒಬ್ಬೊಬ್ಬರ ಹ್ಯಾಂಡ್ ರೈಟಿಂಗ್ ಒಂದೊಂದು ಥರ ಇರೋದು ನಮಗೆ ಗೊತ್ತು ಆದರೆ ಕಂಪ್ಯೂಟರ್ ಟೈಪ್ ಮಾಡಿದಾಗ ಇದು ಮುಂಚೆ ಟೈಪ್ ರೈಟರ್ ಅಲ್ಲಿ ಟೈಪ್ ಮಾಡುವಾಗ ಎಲ್ಲವೂ ಒಂದೇ ತರ ಕಾಣಿಸ್ಕೊತಾ ಇತ್ತು ಒಂಥರ ಬೋರ್ಡಮ್ಗೆ ಅವಕಾಶ ಕೊಡ್ತಾ ಇತ್ತು ಇಷ್ಟೊಂದೆಲ್ಲ ಎಡಿಟ್ ಮಾಡೋಕ್ಕೆ ಅನುಕೂಲ ಇದೆ ಅಂದಮೇಲೆ ಅಲ್ಲಿ ಹ್ಯಾಂಡ್ ರೈಟಿಂಗ್ನು ಚೇಂಜ್ ಮಾಡೋದಕ್ಕೆ ಯಾಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಯೋಚನೆ ಮಾಡಿದ್ರೋ ಏನೋ ಗೊತ್ತಿಲ್ಲ ಒಂದೊಂದು ಒಂದೊಂದು ರೀತಿಯ ಹ್ಯಾಂಡ್ ರೈಟಿಂಗು ನೀವು ಹುಡುಕಿದ್ರೆ ಸಾವಿರಾರು ಗಟ್ಟಲೆ ಹ್ಯಾಂಡ್ ರೈಟಿಂಗ್ ಅದನ್ನ ನಾವು ಫಾಂಟ್ ಅಂತ ಕರಿತೀವಿ ಸಾವಿರಾರು ಫಾಂಟ್ಗಳು ನಮ್ಗೆ ಇವತ್ತು ಲಭ್ಯ ಇದೆ ಆ ಎಲ್ಲಾ ಫಾಂಟ್ಗಳನ್ನು ನೀವು ಬೋಲ್ಡ್ ಅಂಡರ್ಲೈನು ಇಟಾಲಿಕ್ ಮೂರೂ ಮಾಡಬಹುದು ಹಾಗಾಗಿ ಒಂದು ಫೈಲ್ ಫಾಂಟ್ ಹುಡುಕಿದ್ರೆ ಅದ್ರ ಜೊತೆಗೆ ಮೂರು ವೇರಿಯೆಂಟ್ಸ್ ಧುಪ್ ಅಂತ ನಿಮ್ಮ ಡೌನ್ಲೋಡ್ಗೆ ಬಂದು ಬೀಳತ್ತೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಒಂದು ಫಾಂಟ್ ಕ್ಯಾಲಿಬ್ರಿ ಅಂತ ಅಂದ್ರೆ ಒಂದು ಟೆಕ್ಸ್ಟ್ ಬಾಡಿಗೆ ಅದನ್ನ ಅಪ್ಲೈ ಮಾಡಿದಾಗ ಸಬ್ ಲೆವೆಲ್ಗೆ ಮಾಡುವಾಗ ಬೇರೆ ಬೇರೆ ಒಂದೊಂದು ಸ್ಟೈಲ್ ಇರುತ್ತೆ ಇದು ಕ್ಯಾಲಿಬ್ರಿ ಅನ್ನೋದು ಈ ಫಾಂಟ್ ನ ಹೆಸರು ಇದು ನಾವು ಫಾಂಟ್ ಟೈಪ್ ಅಂತ ಕರಿತೀವಿ ಫಾಂಟ್ ಟೈಪ್ಗಳಲ್ಲಿ ಬೇಕಾದಷ್ಟಿದೆ ಅಮೇರಿಕನ್ ನೋಡಿ ವಿಚಿತ್ರ ವಿಚಿತ್ರವಾದ ಫಾಂಟ್ಗಳು ವಿಲ್ ಬೆರ್ಲೈನರ್ ಬಿಂಗ್ ಹ್ಯಾ ಬಿಂಕ್ಲಿ ಬೇನರ್ ಬರ್ಗ್ಯಾನ್ಝಾ ಬ್ರಷ್ ಅದಷ್ಟೇ ಅಲ್ಲ ಇನ್ನೊಂದಷ್ಟು ಫಾಂಟ್ಗಳ ಹೆಸರುಗಳನ್ನ ನೀವು ನೋಡಬಹುದು ಹೆಲ್ವೆಟಿಕಾ ಹ್ಯಾಡ್ಫೀಲ್ಡ್ ಗಿರಿ ಕೌಫ್ ಮ್ಯಾನ್ ಕೌಚ್ ಆಂಟಿಗ್ವಾ ಮೆಡಿಸಿ ಮಿಡ್ಲ್ಟನ್ ಪ್ಯಾಪಿರಸ್ ಸ್ಟೆನ್ಸಿಲ್ ಸ್ಪ್ರಿಂಗ್ ವಿವಾಂಟೆ ಜ್ಯಾಪ್ಫಿನೋ ವಸ್ಟ್ ವೆಲ್ಡ್ ಸ್ಟಿಂಗ್ ಪ್ರಾಕ್ಸಿಸ್ ಪಾರ್ಕ್ ಅವೆನ್ಯೂ ಶೆಲೀಸ್ ಕಿಯಾ ಸ್ನೆಲ್ ಬೇಕಾದಷ್ಟು ರೀತಿಯ ಫಾಂಟ್ಗಳು ನೀವು ಯಾವುದೇ ಅಕ್ಷರಗಳನ್ನ ಟೈಪ್ ಮಾಡಿ ಇಲ್ಲಿ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಡೌನ್ಲೋಡ್ ಆಗಿರುವಂತಹ ಯಾವುದೇ ಫಾಂಟ್ಗಳನ್ನ ಅದಕ್ಕೆ ಅಪ್ಲೈ ಮಾಡಬಹುದು ಇಲ್ಲ ನಿಮ್ಮದೇ ಆದಂತಹ ಒಂದು ಹೊಸ ಫಾಂಟ್ ಬೇಕು ಅಂದರೆ ನೀವು ಅದನ್ನು ಸೃಷ್ಟಿ ಮಾಡಬಹುದು ಅಥವಾ ಇಂಟರ್ನೆಟ್ನಲ್ಲಿ ನಿಮಗೆ ಕೋಟ್ಯಾಂತರ ಫಾಂಟ್ಗಳು ಈಗಲೂ ಲಭ್ಯ ಇದೆ ಯಾವುದು ಬೇಕೋ ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ ಆ ವರ್ಡ್ಗೆ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಖುಷಿ ಪಡಿ ಮುಂದಿನ ಭಾಗದಲ್ಲಿ ನಾವು ಫಾಂಟ್ ಸೈಜ್ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ ಫಾಂಟ್ ಸೈಜ್ ತಮ್ಗೆ ತುಂಬಾ ಮುಖ್ಯ ಬರೆಯುವಾಗ ನಾವು ಕೆಲವು ಅಕ್ಷರಗಳನ್ನ ಸಣ್ಣ ಬರೀತೀವಿ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದನ್ನ ದಪ್ಪ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಸಾಧಾರಣವಾಗಿ ಡಿಫಾಲ್ಟ್ ಆಗಿ ವರ್ಡ್ ಓಪನ್ ಆದ ತಕ್ಷಣ ಡಾಕ್ಯುಮೆಂಟ್ ಒನ್ ಅದರ ಫೈಲ್ ನೇಮು ಕ್ಯಾಲಿಬ್ರಿ ನಾವು ಅದನ್ನ ಸೆಟ್ ಮಾಡ್ಕೊಂಡಿರುವಂಥದ್ದು ಮತ್ತು ಲೆವೆನ್ ಅನ್ನೋದು ಡಿಫಾಲ್ಟ್ ಫಾಂಟ್ ಸೈಜ್ ಆಗಿರುತ್ತೆ ಫಾಂಟ್ ಸೈಜ್ಗಳನ್ನ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಒಂದು ಪಾಯಿಂಟ್ ಅಂದರೆ ಒನ್ ಬೈ ಸೆವೆಂಟಿ ಟೂ ಆಫ್ ಎ ಇಂಚ್ ಅಂತ ಅಂದ್ರೆ ಅರ್ಥ ಸೆವೆಂಟಿ ಟೂ ಪಾಯಿಂಟ್ಸ್ ನೀವು ನಿಮ್ಮ ಟೆಕ್ಸ್ಟ್ಗೆ ಕೊಟ್ರೆ ಅದು ಪೇಪರ್ ಮೇಲೆ ಪ್ರಿಂಟ್ ಆಗುವಾಗ ಒಂದು ಇಂಚ್ ಎತ್ತರ ಇರುತ್ತೆ ಸೆವೆಂಟಿ ಟೂ ಪಾಯಿಂಟು ಒಂದು ಇಂಚ್ ಅಷ್ಟು ಕಾಣುತ್ತೆ ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಎಂಬತ್ನಾಲ್ಕು ಇದಕ್ಕೂ ಅಷ್ಟೇ ಕೆಲವೊಮ್ಮೆ ಕೆಲವು ಸಾಫ್ಟ್ವೇರ್ಗಳಲ್ಲಿ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಇದಕ್ಕೆ ಲಿಮಿಟ್ ಇರ್ತಿತ್ತು ಈಗಲೂ ಅಷ್ಟೇ ಸುಮಾರು ಸಾಫ್ಟ್ವೇರ್ ಗಳಲ್ಲಿ ಇದಕ್ಕೊಂದು ಲಿಮಿಟೇಷನ್ ಇಟ್ಟಿದ್ದಾರೆ ಡಿಫಾಲ್ಟ್ ಫಾಂಟ್ ಸೈಜು ಸಾಧಾರಣವಾಗಿ ಹನ್ನೊಂದಿರುತ್ತೆ ಇದು ತುಂಬಾ ಮುಖ್ಯವಾದ ಒಂದು ಪ್ರಶ್ನೆಯಾಗೂ ಸಹ ನಿಮಗೆ ಬರಬಹುದು ಸ್ನೇಹಿತರೆ ಇದಿಷ್ಟು ಒಂದು ಮೆನುವಿಗೆ ಸಂಬಂಧಪಟ್ಟ ಫಾಂಟ್ ಟ್ಯಾಬ್ಗೆ ಸಂಬಂಧಪಟ್ಟ ಕೆಲವು ಇನ್ಫಾರ್ಮೇಶನ್ ಆಗಿತ್ತು ಇನ್ನಷ್ಟು ಹೊಸ ಇನ್ಫಾರ್ಮೇಷನ್ಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ಶೇರ್ ಮಾಡ್ತೀವಿ ಅಲ್ಲಿವರೆಗೂ ಎಮ್ ಎಸ್ ವರ್ಡ್ನ ವೀಡಿಯೋಗೆ ಕಾಯ್ತಾ ಇರ್ತೀರ ಅಲ್ವಾ ನಮಸ್ಕಾರ